आमच्या यूट्यूब चॅनलला सबस्क्राईब करा, महानकारी न्यूज सबस्क्राईब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बोरगाव येथील जयगणेश अल्पसंख्याक मागासवर्गीय बहुउद्देशीय सहकारी संस्थेनं सभासदांना 12% लाभांश देण्याचा घेतला निर्णय. निपाणी तालुक्यातल्या बोरगाव येथील जयगणेश अल्पसंख्याक मागासवर्गीय बहुउद्देशीय सहकारी संघानं यंदा सभासदांना 12% लाभांश देण्याचं ठरवलं आहे. या निर्णयाचं बेळगाव जिल्हा आणि सीमाभागातून स्वागत होत आहे. जयगणेश अल्पसंख्याक मागासवर्गीय बहुउद्देशीय सहकारी संघाची वार्षिक सभा आज पार पडली. या संस्थेला 5,66,000 नफा झाला आहे असं संस्थेचे चेअरमन व नगरसेवक अभय मगदूम यांनी वार्षिक सभेत सभासदांना सांगितलं. अध्यक्षस्थानी बाबासाहेब वटारे हे होते. संतोष हांचनाळे यांनी नफा तोटा पत्रकाचं वाचन केलं. विषय पत्रिकेचे सगळे विषय एकमताने सभासदांनी मंजूर केले. यावेळी डी टी चौगुला, आर एस पंचडी, प्रणाली वास्कर, सौरभ मगदूम, अमर घाळे यांचा सत्कार करण्यात आला. यावेळी सचिन रोड, राजू मगदूम, मारुती निकम, पोपट पाटील, अशोक पाटील, तात्यासाहेब बसवण्णावर, महावीर रोड, एस बी पाटील, तुलसीदास वसवाडे, अभय करोले, सरोजनी मगदूम, सुरेखा घाळे, राजगोंडा पाटील, तेजपाल मगदूम, मौला मुजावर, राजू फिरगण्णावर, इलाई मकानदार, रमेश पाटील, दिगंबर कांबळे, रोहिणी फिरगण्णावर, रमजान मुल्ला हे उपस्थित होते. महानकारी न्यूज साठी बोरगाहून शिवाजी भोरे. ಹಲವಾರು ಅಭಿವೃದ್ಧಿಗಳನ್ನು ಹೊಂದಿರುತ್ತದೆ ಮತ್ತು ನಾವು ಅನೇಕ ಯೋಜನೆಗಳು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಾವು ವ್ಯಾಪಾರಕ್ಕಾಗಿ ಜಯಗಣೇಶ್ ಮೆಡಿಕಲ್ ಕೂಡ ನಾವು ಸಂಸ್ಥೆ ಕಳೆದ 8 ವರ್ಷಗಳಿಂದ ಒದಗಿಸಿದ್ವಿ. ಅದರಿಂದ ಕೂಡ ತುಂಬ ನಮ್ಮ ಸಂಸ್ಥೆಗೆ ಲಾಭ ಆಗ್ತದೆ. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ಅದರಿಂದ ಈಗ ಸುಮಾರು ಹಲವಾರು ಮೆಡಿಕಲ್ಗಳಲ್ಲಿ ಯೋಗ್ಯ ರೀತಿಯಾದ ಔಷಧವನ್ನು ದೊರಕುವುದಿಲ್ಲ. ಅದಕ್ಕೆ ನಾವು ಸರಿಯಾಗಿ ಮತ್ತು ಯಾವ ರೀತಿ ಜನರಿಗೆ ಬೇಕಲ್ಲ ಆ ರೀತಿಯ ಔಷಧಗಳನ್ನು ನಾವು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಒದಗಿಸುತ್ತಿದ್ದೇವೆ. ಅದೇ ರೀತಿ ಕಳೆದ ನಾನು ನಮ್ಮ ಜಯಗಣೇಶ ಸಂಖ್ಯಾತರ ಬೀದುದೇಶ ಸಹಕಾರ ಸಂಘದಲ್ಲಿ ನಾನು ಹೇಳಿದ್ದೆ. ಬರುವ ದಿನಗಳಲ್ಲಿ ನಾವು ಮಹಿಳೆಯರಿಗೆ ಕೂಡ ಒಂದು ಮಹಿಳಾ ಸಂಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನ ಹಾಗೂ ಎಲ್ಲ ನಮ್ಮ ಮಹಿಳೆಯ ಒಂದು ಮಾರ್ಗದರ್ಶನ ಹಾಗೂ ಸಲಹೆ ಹಾಗೂ ನಮ್ಮ ಎಲ್ಲ ಸಭಾಸದ ಬಂಧುಗಳ ಸಹಾಯ ನಾವು ಯಾವುದೇ ಸಂಘ ಸಂಸ್ಥೆ ಅಧ್ಯಕ್ಷ ಆ ಸಂಘದ ಚೇರ್ಮನ್ ಇರಬೇಕು. ಅದಕ್ಕೆ ಬಗಲ ಕೊಟ್ಟ ಒಬ್ಬಟ್ಟು ಇರೋದು ನನ್ನ ಮೇಲೆ. ಅದಕ್ಕೆ ಸಂಬಂಧರಿಗೆ ಒಬ್ಬಟ್ಟು ತುಂಬಾ ಇದೆ. ಅವರು ಡೈರೆಕ್ಟರ್ ಬಂದವರಿಗೆ ನಾ ಧನ್ಯವಾದಗಳು. ಸಂಘ ಸಂಸ್ಥೆ ನಡೆಸೋದು ಬಹಳ ಕಷ್ಟ. ಯಾಕಂದ್ರೆ ಹೊರಗೆ ಬಹಳ ಸಂಘ ಸಂಸ್ಥೆಗಳಾಗಿವೆ. ಎಲ್ಲ ಕಡೆ ಸಾಲ ಹೋಯ್ತಾರೆ ಹೇಳಿ ಹೋಯ್ತಾರು ಬೆಳಗ್ಗೆ ತುಂಬೋದಿಲ್ಲ. ಆದ್ರೆ ನಾವಂತ ಹೇಳ್ತಾ ಜನರಲ್ ಬಾಡಿ ಅವ್ರಿಗೆ ಎಲ್ಲರಿಗೂ ಕಮಿಟಿ ಅವ್ರಿಗೆ ನೀವು ಸಾಲ ಕೊಡುವಾಗ ಯಾರ ಒಬ್ರು ಡೈರೆಕ್ಟರ್ ಮರ್ಬತ್ ನೀವು ಸಾಲ ಕೊಡ್ರಿ ಮತ್ತು ಬಾಡ ಮೇಲೆ ಅವ್ರು ಸಹಿತ ಹೋಗ್ಬೇಕು. ಯಾವ ಡೈರೆಕ್ಟರ್ ಬೇಕು ಅದಕ್ಕೆ ವಸೂಲಿಗೆ ಜವಾಬ್ದಾರಿ ಬಿ ಆ ಡೈರೆಕ್ಟರ್ ಹೇಳ್ತಾರೆ. ಅಂದ್ರೆ ಸಂಸ್ಥೆ ಸಾಲ ವಸೂಲಿಗೆ ಸೂಕ್ತಗೇನಾಗ್ತದೆ. ಯಾಕಂದ್ರೆ ಜನ ಅವ್ರಿಗೂ ಕಾಳಜಿ ಹತ್ತಿರ ಇರ್ತಾರೆ. ಹೊಸ್ತ ಸಂತೋಷ್ ಸಂಚನಾಳೆ ಈ ಕಮಿಟಿ ಮೆಂಬರ ಇವರು ಮಾಡಬೇಕು ಹಿಂಗೆಲ್ಲ ಚೇರ್ಮನ್ ಗುದ್ದಾಡ್ಬೇಕು ಹಿಂಗೆಲ್ಲ ತಾವು ಎಲ್ಲರಿಗೂ ಸಹಕಾರ ಇರಬೇಕು. ತಾವು ಬಂದು ಕೂಡಿರಬೇಕು ಮಾಲ್ಸರ್ ಒಳಗೆ ಎಷ್ಟು ಶಕ್ತಿ ಇರ್ತದ ಎನ್ ಪಿ ಎ.